ನಟರಾಜವ್ರ, ನಮ್ದೇನು ಎಸ್ ಎಲ್ ಸಿ ಪಾಸ್ ಆದ್ನಲ್ಲ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಮರ್ಸ್ ಇಲ್ಲಿ ಕುಷ್ಟಗಳಿಗೆ ಹೋದ್ದೆ. ನಮ್ಮನೆ ಒಂದೇನು ಕಂಡೀಷನ್ ಇತ್ತಂದ್ರೆ ಫೇಲ್ ಆದ್ರೆ ಸಾಲಿ ಬಂದು ಅಂಗಡಿ ವ್ಯಾಪಾರ ಮಾಡ್ರಪ್ಪ. ಅದಕ್ಕೆ ನಮ್ಮ ಮನೆಯವ್ರಿಗೆ ಏನ್ ಹೇಳಿದ್ದಾನೆ, ಸುಳ್ಳು ಹೇಳ್ಬಿಟ್ಟೆ, ಇಲ್ಲ ಪಾಸ್ ಏನಂತೆ, ಪಾಸ್ ಏನಂತೆ ಗಜೇಂದ್ರ ಕಳಿಸ್ತೀನಿ ಅಂದ್ಬಿಟ್ಟೆ. ಭೂಮರೆಡ್ಡಿ ಕಾಲೇಜ್ ಅಲ್ಲಿ ಜಿ ಓ ಡಿ ಸಿ ಮಾಡಿದೆ ಎಸ್ ಎಲ್ ಸಿ ಮೇಲೆ. ಅದು ಎಸ್ ಎಲ್ ಸಿ ಮೇಲೆ ನಮ್ಮ ಮನೆಯವ್ರಿಗೆ ಗೊತ್ತಿದ್ದಿಲ್ಲ. ಎಸ್ ಎಲ್ ಸಿ ಮೇಲೆ ಅಂತ ಹೇಳಿ ನಾ ಅವ್ರಿಗೆ ಹೇಳಿಲ್ಲ, ಹಂಗೆ ನಾನು ಹೋಗಿ ಅಡ್ಮಿಷನ್ ಮಾಡಿಸ್ಬಿಟ್ಟೆ. ನಾನು ಚಂದ್ರಶೇಖರ್ ಚಂದ್ರಹೃದಯ ಮಠ, ಆಮೇಲೆ ಹನುಮಂತ ರಾಯ ಅಂತ ಇದ್ದ, ಅಷ್ಟು ಸೇರಿಸಿ ಏನ್ ಮಾಡಿದ್ವಿ ನಾವು ಅಲ್ಲಿ ಕಟ್ಟಿದ್ವಿ ಸಾಲಿ ಭೂಮರೆಡ್ಡಿ ಕಾಲೇಜ್ ಫಸ್ಟ್ ಇಯರ್ ಜಿ ಓ ಡಿ ಸಿ ಅಂತೇಳಿ. ರೇಷ್ಮೆ ಹುಳ ಸಾಗಾಣಿಕೆ ಅದು. ಅದು ಒಳಗ ಏನಂತ ಅಂದ್ರೆ ಈಗಿನ ಕೆಂಪಸ್ ಒಂದೇ ಅವಾಗ ಮುಂಜಾನೆ ಹೋಗ್ಬೇಕು ಸಂಜೆಗೆ ಒಂದ್ ಬರ್ಬೇಕು, ಹಬ್ಬ ಬಂದ್ ಮೂರ್ ಬಸ್ ಬರ್ಗ ರಗ ನಮ್ ಕುಷ್ಟಿಗೆ ಒಂದ್ ಹಣೆಯಲ್ಲಿ ಬಸ್ ಬಂದಿರುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ನಾವು ರೇಷ್ಮೆ ಹುಳ ಜ್ವರಕ್ಕೆ ಸಾಕಾಣಿಕೆ ಮಾಡ್ಬೇಕಂದ್ರೆ ಇಲ್ಲಿಂದ ಬುತ್ತಿಗಂಟಿಗೆ 7 ಗಂಟೆಗೆ ಹೋಗ್ಬೇಕು. ಹೋಗಿ ಅಲ್ಲಿ ಅನ್ನದೇವಸ್ವರ ಮಠ ಐತಿ, ಆ ಮಠದೊಳಗೆ ನಾವು ಮಲಗ್ಬೇಕು. ಅವಳಕ್ಕೆಲ್ಲ ತಪ್ಪಲ ತಮ್ಮಂದ್ ಹಾಕ್ಬೇಕು. ಅಲ್ಲಿದ ಇಡೀ ಊರ್ ನೀರೇ ಬಂದ ಭೂಮಿ ಕಾಲೇಜ್ ಬರುತ್ತೆ, ಅದು ಕಟ್ಕೊಂಡು ಅದ್ರಿಂದ ನಾವು ರೇಷ್ಮೆ ಹುಳ ಸಾಕಾಣಿಕೆ ಮಾಡ್ತೀವಿ. ಮಾಡಿ ಆ ಬಂದ ದುಡ್ಡಿನೊಳಗೆ ನಮ್ ಸ್ಕೂಲ್ಗೆ ಪಕ್ಕೀರಪ್ಪ ನೀನ ರಾಮ್ದರ್ ನೀನ ಹುಷಾರ್ ವ್ಯಾಪಾರ ಅಂತ ಹಂಗ ವ್ಯಾಪಾರ ಮಾಡ್ಕೊಂಡು ಅದು ದುಡ್ಡು ಖಾಲಿ ಗೌರ್ಮೆಂಟ್ ಸ್ಕೂಲ್ಗೆ ಕಟ್ತಿದ್ವಿ. ಆ ಸ್ಕೂಲ್ಗೆ ತಂದು ಕಟ್ಟಿದ್ವಿ ಅಮೌಂಟ್. ಆಮೇಲೆ ನಂದು ಮುಂದೆ ಬರ್ತಾ ಬರ್ತಾ ಅದು 94 ನಂದೊಳಗೆ ರಿಸಲ್ಟ್ ಬಂತು. ರಿಸಲ್ಟ್ ಬಂದ್ಮೇಲೆ ಸುದ್ದಿ ಆದ್ಮೇಲೆ ಡೊಮೆಸ್ಟಿಕ್ ನೌಕರಿ ಬಂತು. ಅಷ್ಟು ನಾನು ಭಾರತ್ ಸಪ್ಲೈಯರ್ಸ್ ಚೇರ್ಮನ್ ಅಂಗಡಿ ತೆಗೆದು ಬಿಟ್ಟಿದ್ದೆ. ಹಂಗೆ ಓಪನಿಂಗ್ ಮಾಡಿಬಿಟ್ಟಿದ್ವಲ್ಲ. ಯಾಕೆ ಇದು ಭಾರತ್ ಸಪ್ಲೈಯರ್ಸ್ ಅಂತ ಮಾಡಿದ್ರಿ? ಅದೇನಿದ್ರೆ ಕಾಲ್ಕರೇಶ್ವರ ಶಿಫ್ಟ್ ಅಂಗಡಿ ನಮ್ದಿತ್ತು, ಶಿವ ಸ್ಟಾಲ್ ಅಂತ ಹೇಳಿ ಕಾಲ್ಕರೇಶ್ವರ ಅಂತೇಳಿ. ಹಂಗಾಗಿ ನಮ್ ಭಾರತ್ ಸಪ್ಲೈಯರ್ಸ್ ನನ್ನ ತಿಳಿಗೇನ ಇಡೀ ಭಾರತಕ್ಕೆ ಕೊಡಂಗ ನನ್ನ ಶಕ್ತಿ ಕೊಡ ದೇವ್ರನ್ನ ಉದ್ದೇಶಕ್ಕ ಭಾರತ್ ಸಪ್ಲೈಯರ್ ಮಾಡಿದ್ದೆ. ಚಾಲೆಂಜ್ ಒಂದ್ ನನಗೆ ನಮ್ ಮದುವೆ ಒಳಗ 73 ರೂಪಾಯಿ ಬರೀ 75 ಅಷ್ಟೇ ಬಿಟ್ಟಿದ್ದಲ್ಲ ಆ ಒಂದು ಕಾನ್ಸೆಪ್ಟ್ ಚಾಲೆಂಜ್ ಗೆ ನಾನೇ ಶುರು ಮಾಡಿದ್ದೆ. ಅಂದ್ರೆ ಟೆಂಟ್ ಶುರು ಮಾಡಿ 2 ಟೆಂಟ್ ತಂದು ಅವಂದ ನಮ್ ಭಾರತ್ ಸಪ್ಲೈಯರ್ ಅನ್ನೋದು ಸ್ಟಾರ್ಟ್ ಆಯ್ತು. ಒಂದ್ ಸರ್ ಇನ್ನೊಂದು ಹೇಳ್ತೀನಿ ನಿಮ್ ವಿಶೇಷ ಮ್ಯಾರೇಜ್ ಒಳಗೆ ಅವಾಗ ಇದು ಡ್ರಮ್ ಇಂದ ಮುಗಿತು ವಾಟರ್ ಟ್ಯಾಂಕರ್. ಅವಾಗ ಏನಾಗಿತ್ತು ವಾಟರ್ ಟ್ಯಾಂಕರ್ ತಗೋಬೇಕಂದ್ರೆ ಐದಾಕಿತ್ರಿ ಏನೋ ಫಾರೆಸ್ಟ್ ಇಂದ ಒಂದೇ ನಮ್ ಕುಷ್ಟಿಗೆನೆ ಫಾರೆಸ್ಟ್ ಆಫೀಸ್ ಇಂದ ಒಂದೇ ಒಂದ್ ಟ್ಯಾಂಕ್ ಅದನ್ನ ಊರ ಮುಖಂಡ್ರು ಹೇಳಿ 500 ಫೀಸ್ ಕಟ್ಟಿದ್ರು. ಕಟ್ಸಿಕೊಂಡ ಮೇಲೆ ಅವಾಗ ಟ್ಯಾಂಕ್ ಕೊಡಿದ್ರು ಅವ್ರು ಯಾರು ರಾಜಕೀಯ ಮುಂದೆ ಹೇಳಿದ್ರೆ ಕೊಡ್ತಿಲ್ಲ. ನನ್ ತಲೆ ಬಂತು ಡ್ರಮ್ ಇಂದ ಇನ್ನು ಟ್ಯಾಂಕರ್ ಮಾಡ್ಬೇಕಂದು ಅಂತಲೇ ಬಂತು. ಡ್ರಮ್ ಅಂದ್ರೆ ಸಲೀಮ್ ಎಸ್ತಂತೆ ಒಂದೇ ಒಂದು ಮೆಂಬರ್ ಇದ್ದ. ಅದ್ ಆಕ್ಚುಲಿ ಅದ್ನು ಮೆಕ್ಯಾನಿಕ್ ಅದ ಆಕ್ಚುಲಿ ವೆಲ್ಡಿಂಗ್ ನವರಲ್ಲ. ಆದ್ರೆ ಇದೆ ಇಲ್ಲ ನಾನು ಹಬ್ ಕೊಡ್ತೀನಿ ಅದು ಲಾರಿ ಹಬ್ಬ ಒಂದು ಏನೋ ಮಾಡೋದು ರೂಪ್ ಮಾಡಿ ಒಂದು ಟ್ಯಾಂಕರ್ ಏನ್ ಮಾಡ್ಕೊಟ್ಟ ಅವಾಗ ಹೆಂಗ ತಿದ್ದು ಮಾಡಿ ಒಂದು 1 ನಂಬರ್ ಟ್ಯಾಂಕರ್ ಅವಾಗೇ ನಾ ಮಾಡಿದ್ ಫಸ್ಟ್ ಒಂದು ಟ್ಯಾಂಕರ್ ಇದ್ದ 200 ಟ್ಯಾಂಕರ್ ತನಗೆ ಆ ಮತ್ ಬೇರೆ ಸೆಕೆಂಡ್ ಡ್ರಿಂಕ್ಸ್ ಕುಡಿಯ ನೀರು ಹೊಟ್ಟೆ ಇದ್ದಿಲ್ಲ. ಆ ಟೈಮ್ ಒಂದು ಟ್ಯಾಂಕರ್ ಮಾಡಿಕೊಟ್ಟು ನಮ್ಮ ಹಸನ್ ಸಾಬ್ ಅಕ್ಕರ್ದು ಒಂದು ತೋಟ ಇದೆ ಶಾಖಾಪುರ ಹುಡುಗಿ ಆ ತೋಟದೊಳಗ ಒಂದ್ ಟ್ಯಾಂಕರ್ಗೆ 30 ರೂಪಾಯಿ ಒಂದ್ ಟ್ಯಾಂಕರ್ 50 ರೂಪಾಯಿ ಟ್ಯಾಂಕರ್ ತುಂಬಂದ್ ನಾ ಜನರಿಗೆ ಊರಾಕ್ತೀನಿ ವಾಟರ್ ಟ್ಯಾಂಕರ್ ಇದು. ಹಂಗಾಗಿ ವಾಟರ್ ಟ್ಯಾಂಕರ್ ಅವಾಗ ಒಬ್ರ ಕಡೆ ಇದ್ದಿಲ್ಲ, ನಾನೇ ಫಸ್ಟ್ ಟ್ಯಾಂಕರ್ ಮಾಡಿದ್ದೆ. ವಾಟರ್ ಟ್ಯಾಂಕರ್ ಮಾಡಿ ಎಲ್ಲ ಇಡೀ ನಮ್ ಕೊಪ್ಪಳ ಎಲ್ಲಾ ಡಿಸ್ಟಿಕ್ ಕಡೆ ನನ್ನ ಡ್ರಮ್ ಟ್ಯಾಂಕರ್ ಸಪ್ಲೈ ಆಯ್ತು. ಆ ವಿಷಯ ಬೇರೆ. ಅವಾಗಿನೊಳಗ ಒಂದು ಬರೀ ಟ್ಯಾಂಕರ್ ಮಾಡಿದೆ ಒಂದು ಟ್ಯಾಂಕರ್ ಟ್ಯಾಂಕರ್ ಮಾಡಿದ್ರೆ ಒಂದು ಅವಾಗ ಕಾಲದಾಗ 20-30 ಸಾವಿರ ರೂಪಾಯಿ ಬಂತದ. ನೆಕ್ಸ್ಟ್ ಏನಾಯ್ತು ಮತ್ತೆ ಜಗ್ಗಣ್ಣಗೆ ಒಂದ್ ಗಾಡಿ ಬೇಕಾಯ್ತು ಟ್ಯಾಕ್ಟ್ರಿ. ನನ್ನಲ್ಲಿ ನನಗೆ ಹಣ ಇಲ್ಲ. ಪುದಿನ ಮುದ್ದೆ ಬಸರಜೆ ಪರಂತ ಇದೆ ಇಲ್ಲಿ ನಮ್ಮ ಸ್ಟಾಂಪ್ ಎಂಟರ್ ಅದಲ್ಲ ಅವ್ರ ತೋಟದಾಗ ಒಂದು ನಮ್ಮ ಮನೆ ಮೊಲದ ಮುಂದೆ ಇದ್ದ ಅವ್ರು ಅವ್ರ ತೋಟದಾಗ ಟ್ಯಾಕ್ಟರ್ ಇದ್ದಿತ್ತದು ಅಂದ್ ಹಳೆದಿಟ್ಟು ಹೊಸ ತಂದ್ರ ಅವ್ರು ಅಲ್ರಿ ಅಣ್ಣ ನಮ್ ಕೊಟ್ಬಿಟ್ರದ ನಾ ಅಂದೆ. ಏ ಅದೇನಿಲ್ಲ ಬೇಕಾದ್ರೆ ಬೇನೆ ಉಳಿದ್ರೆ ಪೂರ್ತಿ ಜಾಸ್ತಿ ಸಿ ಅಂತ ಅದನ್ನ ಕೊಡ್ರಿ ಅಂತ ತಗೊಂಡೆ. ಅವಾಗ ಕಾಲದಾಗ 10,000 ರೂಪಾಯಿ 11,000 ಕೊಡ್ ತಗೊಂಡಿದ್ದೆ. ಆ ಟ್ಯಾಕ್ಟರ್ ಜಾಕ್ ಇಲ್ಲ ಎಡ್ರಕ್ಕಂದ್ ಬ್ಯಾಕ್ ಅಂತಕ ಮತ್ತೊಂದು ಜಾಕ್ ತರಿಸ್ಕೊಂಡು ಅದನ್ನ ಟ್ಯಾಂಕ್ ಅದೇ ಟ್ಯಾಂಕ್ ದಿವಸ 10-20 ರೂಪಾಯಿ ಪಡಿತಿದ್ವಿ. ಅವಾಗ ನೀರಿನ ಸಮಸ್ಯೆ ಸಮಸ್ಯೆ ಬಹಳ. ಹಂಗಾಗಿ ಒಂದೊಂದು ಟ್ಯಾಂಕರ್ ಮಾಡ್ಕೊಂಡು ಈಗ ನಿಮ್ಮ ಕುಟುಂಬ ಬರ್ತಾರೆ ಮದುವೆ ಆಗುತ್ತೆ ನಿಮ್ಮ ಹೆಣ್ಮಕ್ಳಿಗೆ ನೀವು ಫಸ್ಟ್ ಅದು ಕೊಡಿಸಿದ ವಸ್ತು ಏನಂತ ಹೇಳಿ ನಿಮ್ಮ ದುಡ್ಡು ಆದಾಯದೊಳಗೆ ಅಂತ ಹೆಂಗ ಗೊತ್ತೇನು ಸರ್? ಒಂದು ನನಗೆ ಏನಾಯ್ತು ಸಂಗೂರ್ ಕ್ರಾಸ್ ಅಂತ ಹೇಳಿ ಹೌದು ಅದು 2 ಕಿಲೋಮೀಟರ್ ನಡಿಬೇಕು ಕ್ರಾಸ್ ಇಂದ. ನಿಮ್ಗೆ ಏನ್ ಮಾಡ್ತು ಒಂದು ಗಾಡಿ ಇದ್ದಿಲ್ಲ ಸೈಕಲ್ ಮೇಲೆ ಎಲ್ಲ ಕಡೆ ಮಾಲ್ ಕೊಡೋದು ಎಲ್ಲ ಸೈಕಲ್ ಮಾಡ್ತೀನಿ. ಅದ್ರೊಳಗೆ ಏನಾಯ್ತು ಟ್ಯಾಂಟು ಹೋಯ್ತು. ನಾನೇ ಅಂದೆ ನಮ್ಮ ಹೆಣ್ಮಕ್ಳು ನಮ್ಮ ಟೆಂಡರ್ ಹೊಡೆಗೆ ಹೋಗೋರು ಲೇಬರ್ಸ್ಗೆ ನಮ್ಮ ಅತ್ತಿಗೆಯವರು ನಮ್ಮ ಹೆಣ್ಮಕ್ಳು ಇಬ್ರು ಕೂಡ ಇದ್ರಲ್ಲ ಅವಾಗ ಏನು ಅಡಿಗೆ ಮಾಡ್ಕೊಡ್ತಿದ್ರು ಅಡಿಗೆ ಒಟ್ಟು ನಮ್ಮ ಹುಡುಗ್ರಿಗೆ ಮತ್ತು ಕಾಣಲು ಹೊರಗೆ ಅಂದ್ರೆ ತೂಟ್ ಅಷ್ಟು ಹೋಗಿ ನಮ್ ಕಡೆ ಸಿಗಲ್ಲ ಸಿಗೋದಿಲ್ಲ ನಾವು ಊಟ ಮಾಡಿಸಿ ನಮ್ಗೆ ಗಿಟ್ಟಂಗಿಲ್ಲ ಮನೆಗೆ ಹೆಣ್ಮಕ್ಳು ಜೋಡಿ ಅಡಿಗೆ ಮಾಡಿಸಿದ್ವಿ ಬರ್ತಾನ. ಹಂಗಾಗಿ ಅಲ್ಲೇ ಮನೆಯಾಗ ಅಡಿಗೆ ಮಾಡಿಸಿ ಉಣ್ತಿದ್ವಿ ಮಾಡಿದ್ರೆ ನಾವ್ ಎಷ್ಟು ದುಡಿದ್ವಿ ಏನ್ ಮಾಡ್ತೀವಿ ಏನಿಲ್ಲ ಏನು ತಂಗ್ ಕೊಡೋಲ್ರ ಅಂದ್ರೆ ಫಸ್ಟ್ ತಂದದೇ ಅಂದ್ರೆ ನಿಮ್ಮ ಊರ್ ಬರಾಕ ನನಗೊಂದು ಟಿವಿ ತಂದೆ ಟಿವಿ ತಗೊಂಡ್ರೆ ಟಿವಿ ತಂದೆ. ಓಹೋ
ಅದು ನಿನಗೂ ಆತು ನನಗೂ ನನಗೂ ಆತ ಅಂತೇಳಿ ಅವಾಗ ಟಿವಿಎಸ್ ಅಂದ್ರೆ ಅವರು ಬಂಡೆ ಬಿಡ್ತಿದ್ರು ಅಂತ ತಂದು ಬಿಡ್ತಿದ್ರು ಅಲೆ ಬಂದಂತೇಳಿ ಅವ್ರು ಒಂದು ಸಲ ತಂದ್ರು ಎರಡ್ ಸಲ ತಂದ್ರು ಹೌದ್ರಿ ಅವ್ರ ರೈತರ್ತನ ಬಂದ ಬಿಟ್ಟ ಕ್ರಾಶ್ ಬಿಡ್ಬೇಕು ಮತ್ತೆ ಹೊಳ್ಬೇಕು ಅವಾಗ ಟಮ್ ಟಮ್ ಅವ್ಯಾಬಿದ್ದಿಲ್ಲ ಹೆಂಬಸನ್ ಇದ್ದಿಲ್ಲ ಅನ್ರಿ ನೀವು ಅಲ್ಲೇ ಒಂದು ಎರಡು ಬರ್ತಿದ್ವು ಆ ಬರಗ ಬಂದೆ ಬಂದ ನಂದು ಕ್ರಾಶಿ ಹಾಕ್ಬೇಕು ಆಮೇಲೆ ಏನಾಗ್ಬಿಡ್ತಿತ್ತು ಅದನಂತರ ಸುದ್ದಿ ಸೋದಂಗಲ್ಲ ಓದಂಗಲ್ಲ ಮಧ್ಯ ಗ್ಯಾರೇಜ್ ದೋಸ್ತನ್ ಮಾಡಿದ್ವಿ ಊರಿಗೆ ಹೋಗಿ ಟಿವಿಎಸ್ ಕೂಡ ಅಂತ ಇವ್ರು ಬೀಗರು ಒಂದು ವರ್ಷ ಆರ್ ತಿಂಗ ನನ್ನ ಕಳಿಸಿದ್ರು ಕರ್ಕೊಂಡ್ಬಂದ್ರು ಒಂದು ಡೀಲರ್ ಅಂದ್ಮೇಲೆ ಹಾಗಾದ್ರೆ ಅವ್ರು ನಮ್ಮನ್ನ ಕೈ ಬಿಟ್ಟರು ಮತ್ತೆ ಅವ್ರು ಎಷ್ಟು ಅಂತಾರ ಹಂಗಾಗಿ ಏನ್ ಮಾಡಿದ್ರು ಟಿವಿಎಸ್ ಖರೀದಿ ಮಾಡಿದೆ ಅದೇಬಿಟ್ಟೆ ಏನ್ರಿ ನಮ್ ಇಷ್ಟು ಮಾಡ್ತೀವಿ ನಮ್ಗೆ ಏನು ಖುಷಿ ಆಗಲ್ದ ಅಂದ್ರೆ ಏನ್ ಬ್ಯಾಡ್ದ್ರೆ ಒಂದು ಟಿವಿಎಸ್ ತಗೊಂಡ್ಬಿಡ್ತೀನಿ ನನಗೂ ಆಗುತ್ತೆ ನಿಮ್ಗೂ ಆಗುತ್ತೆ ಹಂಗಾಗಿ ಖುಷಿ ಪಡಿಸಿದ ಅವಾಗ ಅವಾಗ ಟಿವಿಎಸ್ ಮೂಲಕ ಅವ್ರಿಗೆ ಖುಷಿ ಪಡಿಸಿರಿ ಅವಾಗ ಮಗಳು ಒಬ್ಬಕ್ಕೆ ಯಾವ್ದು ಹೆಣ್ ಮಗಳು ಹುಟ್ಟಿದ್ಲು ಹುಟ್ಟಿದ್ಲು ಹುಟ್ಟಿದ್ದೆ ಮಗಳೇ ಲಕ್ಷ್ಮಿ ಲಕ್ಷ್ಮಿ ಅಂದ್ರ ಸೌಮ್ಯ ಅಂತೇಳಿ ಸೌಮ್ಯ ಒಂದೇ ವರ್ಷಕ್ಕೆ ನಂದ್ ಹೆಂಗ್ ಸೆಲೆಂಜ್ ಒಂದು ಏಪ್ರಿಲ್ 16 ಮ್ಯಾರೇಜ್ 94 ಏಪ್ರಿಲ್ 16 95 ಮಗಳು ಒಂದೇ ವರ್ಷಕ್ಕೆ ಒಂದ್ ವರ್ಷ ಮಗಳು ಬಂದ್ಬಿಟ್ಲು ಸೇಮ್ ಡೇಟ್ ಸೇಮ್ ಡೇಟ್ ವಾ 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 ಅದೊಂದು ಸಾಹಸನ ಕೆಲಸ ನಮ್ದು ಹೌದು ಮತ್ತೆ ಈ ಬಂಡಿ ಒಳಗ ಜೀವನದ ಬದುಕಿನ ಬಂಡಿ ಒಳಗ ಕೂಡ ಒಂದ್ ವರ್ಷ ಮೊದ್ಲು ಹೆಣ್ಮಗಳನ್ನ ನೀವು ಜನನ ಕತಿ ಆ ಸೌಮ್ಯನ ಇವತ್ತು ಸಿಂಗಾಪುರದಲ್ಲಿ ಇರ್ಬೇಕಲ್ರಿ ಸಿಂಗಾಪುರ ಮತ್ತು ಸಿಂಗಾಪುರ ನಾನು ಮಗಳ ಅಂದಿದ್ವಿ ಅಲ್ಲಮ್ಮ ನೀ ಕನ್ನಡ ಮೀಡಿಯಂ ಕಲಿತು ಇಲ್ಲಿಂದ ಬಂಡೆ ಸರ್ ಮನಿ ನಮ್ಮ ಮನಿ ಇಲ್ಲಿ ನಾಲ್ಕನೇ ಮಾಡಾಗ ಬುತ್ತಿ ಬಸದ ಗುಡಿ ಹಿಂದ್ಗಡೆ ಇಲ್ಲಿಂದ ನಮ್ಮ ಮಗಳು ಸೆಕೆಂಡ್ ತಗೊಂಡು ಬಂಡೆ ಸರ್ ಅಂತ ಇದ್ದು ಮಲ್ಲಣ್ಣ ಬಂಡೆ ಅಂತ ಅವ್ರ ಸಹ ಫೀಸ್ ಹೊಂದಿದ್ದಿಲ್ಲ ನಮ್ದು ನಮ್ ಕಾಕಾರ ಮಗಳ ಅಂತೇಳಿ ನಮ್ ಮಗಳಿಗೇನು ನಮ್ದು ಕನ್ನಡ ಮೀಡಿಯಂ ಮಾಡಿ ಆ ಸ್ಕೂಲ್ ಅವ್ರ ಮನೆ ಮಟ್ಟ ಸಿಗದ್ ತಿಳ್ಕೊಂತ ಸಾರಿ ಕಂದಲ್ಲ ನನಗನ್ನಿಸ್ತು ಸೆಕೆಂಡ್ ಇಂಗ್ಲಿಷ್ ಮೀಡಿಯಂ ಆದ್ರೆ ಸಿಂಗಾಪುರ್ ನೀನ್ ನಾನು ಸಿಂಗಾಪುರ್ ನಂಗೆ ಖುಷಿ ಅಂತ ಹೇಳಿದೆ ಎಕ್ಸೆಲ್ ಎಸ್ ಎಲ್ ಸಿ ಒಂದನೇ ಕ್ಲಾಸ್ ಹತ್ತನೇ ಕ್ಲಾಸ್ ಕನ್ನಡ ಮೀಡಿಯಮೇ ಮತ್ ಪಿ ಸಿ ಸೆಕೆಂಡ್ ಇಯರ್ ಎಲ್ಲ ಮೂಡಿಬಿದ್ರಿ ಎಲ್ಲ ಇದು ಶಿರ್ಸಿ ಒಳಗೆ ಓದ್ಸಿದ್ವಿ ಶಿರ್ಸಿ ಒಳಗೆ ಓದ್ಸಿ ಆಮೇಲೆ ಶಿವಮೊಗ್ಗ ಓದ್ಲಿ ಕನ್ನಡ ಮೀಡಿಯಂ ಆಗಿ ನೀನು ವಿದೇಶಕ್ಕೆ ಹೋಗಿ ನೌಕರಿ ಮಾಡಿದ್ದ ಎರಡ್ ಮೂರು ವರ್ಷ ಮತ್ತ ಮದುವೆ ಆಗದ್ಮೇಲೆ ಎರಡ್ ವರ್ಷ ಸಿಂಗಾಪುರ್ ನೌಕರಿ ಮಾಡಿದ್ದೆ ನಾನು ಗ್ರೇಟ್ ಅನಿಸಿದ ನಾನು ಬತ್ತ ಅಷ್ಟು ಶಿಕ್ಷಣ ಓದ್ದಲ್ಲ ನೀವು ಓದ್ತಿರ್ ಹೋದ್ರ ಬಿಟ್ಟು ಐ ಎಮ್ ಇಂಗ್ಲಿಷ್ ಮೀಡಿಯಂ ಓದ್ದಿರ ಅಲ್ಲಿ ಕನ್ನಡ ಮೀಡಿಯಂ ಓದ್ದಿರು ಅಲ್ಲಿ ಹೋಗಿ ನೌಕರಿ ಮಾಡಿದ್ರೆಲ್ಲ ಬಹಳ ಖುಷಿ ಆಗ್ತಾವ ನಾನು ಆಮೇಲೆ ಡಿಲೇ ಟೈಮ್ ಮತ್ತೆ ರಜೆ ಕೊಟ್ಟು ಬಂದು ಡಿಲೇವರ್ ಆಗಿ ಮತ್ ಒಳ್ಳೆ ಅವರು ಸಿಂಗಾಪುರ್ ಹೋಗಿದ್ದಾರೆ ಮತ್ತೆ ನಾಳೆ ನಾವು ಸಿಂಗಾಪುರ್ ಹೋಗಿ ಕುತ್ಕೊಂಡ್ ಬರ್ತದೆ ಓಕೆ ನಾವು ಬಂಗಾರ ಸೆಟ್ ಓಪನ್ ಮಾಡಿದ್ವಿ ಓಕೆ.